ಅಮಾನಿ ಬೈರಸಾಗರ ಕೆರೆ ತುಂಬಿ ಕೋಡಿ ಹರಿಯುತ್ತಿದ್ದು ಈ ಹಿನ್ನೆಲೆಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕುಟುಂಬ ಸಮೇತ ಆಗಮಿಸಿ ಬಾಗಿನ ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಅವರು, ಗುಡಿಬಂಡೆ ಕೆರೆ ಕೋಡಿಯ ಮೇಲ್ಸೇತುವೆ ನಿರ್ಮಾಣ ಮಾಡಲು ಮತ್ತೊಮ್ಮೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ ಎಂದ ಅವರು, ಕಳೆದ 2022ನೇ ವರ್ಷದಲ್ಲಿ ಸಹ ಇದೇ ರೀತಿ ಮಳೆಯಾಗಿ ಸುಮಾರು ಒಂದು ತಿಂಗಳಿಗೂ ಹೆಚ್ಚಿನ ಕಾಲ ಕೋಡಿ ಹರಿದು ಗುಡಿಬಂಡೆ ಜನರ ಜೀವನ ಅಸ್ತವ್ಯಸ್ತಗೊಂಡಿತ್ತು. ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ನಾನು ಗುಡಿಬಂಡೆ ಕೆರೆ ಕೋಡಿಯ ಬಳಿ ಮೇಲ್ಸೇತುವೆ ನಿರ್ಮಾಣ ಮಾಡಲು ಬಿಜೆಪಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೆ. ಕೆಲವೊಂದು ಕಾರಣಗಳಿಂದ ಪ್ರಸ್ತಾವನೆ ಮಂಜೂರಾಗಿಲ್ಲ. ಇದೀಗ ನಮ್ಮದೇ ಸರ್ಕಾರವಿದ್ದು ಮತ್ತೊಮ್ಮೆ ಮೇಲ್ಸೇತುವೆ ಕಾಮಗಾರಿಗೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ, ಜೊತೆಗೆ ಪ್ರಸ್ತಾವನೆಯನ್ನು ಮಂಜೂರು ಮಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಅಮಾನಿ ಬೈರಸಾಗರ ತುಂಬ ತುಲುಕ್ತಾ ಇದೆ. ಆ ಭಗವಂತನ ದಯಿಂದ ಇವತ್ತು ಈ ತುಂಬ ತುಲುಕ್ತಾ ಇರುವಂತ ನಮ್ಮ ರೈತಾಪಿ ಜನಾಂಗಕ್ಕೆ ಒಳ್ಳೆ ಬೆಳೆ ಬಂದು ಸಸ್ಯ ಶ್ಯಾಮಲವಾಗಿ ಇರಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಹೋದ ಸಲನೂ ಈ ಥರನೇ ಕೋಡಿ ಬಿದ್ದಾಗ ನಾನು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೀನಿ, ಒಂದು ಫ್ಲೈಓವರ್ ತರ. ಆದರೆ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಇದೆ, ಹೋದ ಬಿಜೆಪಿ ಸರ್ಕಾರದಲ್ಲಿ ಅದಕ್ಕೆ ನಮ್ಗೆ ಸರಿಯಾದಂಥ ಪ್ರೋತ್ಸಾಹ ಸಿಗಲಿಲ್ಲ. ಈಗ ಬಂದಿದೆ, ಇಷ್ಟರಲ್ಲೇ ನಾನು ಇದನ್ನು ಈ ಫೋಟೋ ತಗೊಂಡೋಗಿ ತೋರಿಸ್ಬಿಟ್ಟು ಅತಿ ಬೇಗ ತಂದು ಇನ್ನು ಕೆರೆ ತುಂಬಿ ಕೋಡಿ ಹರಿದ್ರೆ ಆ ನೀರು ಆಂಧ್ರಪ್ರದೇಶಕ್ಕೆ ಸೇರುತ್ತದೆ. ಕಳೆದ ಬಾರಿ ಕೆರೆಯ ನೀರನ್ನ ಕುಡಿಯಲು ಜಿಲ್ಲಾಡಳಿತದಿಂದ ಮೀಸಲು ಇಡಲಾಗಿತ್ತು. ಇದೀಗ ಕೆರೆ ತುಂಬಿ ಹರಿಯುತ್ತಿದ್ದು ಈ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಆ ನೀರನ್ನ ಕೆರೆಯ ಅಚ್ಚುಕಟ್ಟು ವ್ಯಾಪ್ತಿಯ ರೈತರು ಬೆಳೆ ಬೆಳೆಯಲು ಅನುಕೂಲವಾಗುವಂತೆ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದರು. ಕೋಡಿ ಹೋಗೋದು ನಮ್ಮ ಪ್ರಯೋಜನ ಎಲ್ಲ ಆಂಧ್ರಕ್ಕೆ ಹೋಗುತ್ತೆ ನೀರು, ಆದಷ್ಟು ನಮ್ಮ ರೈತರಿಗೆ ಬಿಡೋಣ ಅಂತ ಈ ಸಲ ಖಂಡಿತವಾಗ್ಲೂ ನಮ್ಮ ರೈತರ ಉಪಯೋಗ ಅಂತ ಒಂದು ಡಿ ಸಿ ತಹಸೀಲ್ದಾರ್ ಜೊತೆ ಮಾತಾಡಿ ನಾನು ತೀರ್ಮಾನ ತಗೋತೇನೆ. ಈ ವೇಳೆ ತಹಸೀಲ್ದಾರ್ ಸಿಗ್ಬತ್ತುಲ್ಲಾ, ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್, ಸಣ್ಣ ನೀರಾವರಿ ಇಲಾಖೆಯ ಸುನಿಲ್, ಲೋಕೋಪಯೋಗಿ ಇಲಾಖೆ ಪ್ರದೀಪ್, ಪೂಜಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ರೀನಿವಾಸ್, ಅಧ್ಯಕ್ಷ ವಿಕಾಸ್, ಉಪಾಧ್ಯಕ್ಷ ರಾಜು, ಪಟ್ಟಣ ಪಂಚಾಯಿತಿ ಸದಸ್ಯರು, ಮುಖಂಡರು ಸೇರಿದಂತೆ ಹಲವರು ಹಾಜರಿದ್ದರು. ಮಂಜುನಾಥ್ ಬಿ, ಇ ನ್ಯೂಸ್ ಟಿವಿ, ಗುಡಿಬಂಡೆ.